ಮತ್ತು ಕಾಡಲ್ಲಿ ಒಂಥರ ನೋಡಿರ್ಬೋದು ಒಂದು ಅವ್ರದ್ದು ಮೇನಾಗಿ ಆಹಾರ ಏನಂದರೆ ನೆಗಡಿ ಜ್ವರ ಈ ಥರ ಬಂದಾಗ ಅವರು ಆ ಸಣ್ಣ ಮೆಣ್ಸು ಅಂತ ಇರುತ್ತೆ ಈ ಕಡೆ ಕೊಡಗು ಕಡೆ ಎಲ್ಲ ಗಾಂಧಾರಿ ಅಂತ ಹೇಳ್ತಾರೆ ಸಡನ್ನ ನಾವು ನ ನಗರಕ್ಕೆ ಬಂದರೆ ಜನ ಮತ್ತೇನೇ ಹಿಡ್ಕೊಂಡೋಗಿ ಮತ್ತೆ ಅದೇ ಕೆಲಸಕ್ಕೆ ಆಗ್ತಾರೇನೋ ಈ ಥರ ಬಯೋದ್ರಲ್ಲಿ ಅವರು ಕಾಡಲ್ಲೇ ಒಂದು ಸಣ್ಣದ ತಮ್ಮದೇ ಆದ ಒಂದು ಜೋಪಡಿ ಕಟ್ಕೊಂಡು ಅದರಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಸಿದ್ಧಿ ಜನರಿಗೆ ಈಗ ಕೆಲವೊಂದು ಕಡೆ ಹೋದರೆ ಸಿದ್ಧಿ ಜನ ಯಾರು ಅಂತ ಗೊತ್ತಿಲ್ಲ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಮೊದಲಿಗೆ ಸಿದ್ಧಿ ಜನಾಂಗ ಕೂಡಲೇ ನಮಗೊಂದು ಕುತೂಹಲ ಇರುತ್ತೆ ಹಾಗಾಗಿ ಸಿದ್ಧಿ ಜನಾಂಗದ ಒಂದು ಸರಳವಾದ ಪರಿಚಯವನ್ನು ನಮ್ಮೆಲ್ಲರಿಗೂ ಮಾಡಿಕೊಡ್ತೀರಾ ಅಂದರೆ ನಮ್ಮ ಸಿದ್ಧಿ ಜನಾಂಗ ಪ್ರಮುಖವಾಗಿ ಯಲ್ಲಾಪುರ ತಾಲೂಕು ಅಂದರೆ ಕಾರವಾರ ಜಿಲ್ಲೆಯಲ್ಲಿ ಯಲ್ಲಾಪುರ ತಾಲೂಕಲ್ಲಿ ಹಳೆಯಾಳು ಮತ್ತು ಯಲ್ಲಾಪುರ ಅಂಕೋಲ ಈ ಮೂರು ತಾಲೂಕಲ್ಲಿ ಜಾಸ್ತಿಯಾಗಿದ್ದಾರೆ ಅಂದರೆ ಜನಾಂಗಕ್ಕೆ ಸಾಧಾರಣವಾಗಿ ಪೇಟೆಯಲ್ಲಿ ವಾಸ ಆಗುವಂಥದ್ದು ತುಂಬ ಕಡಿಮೆನೆ ಅಂದರೆ ಜನಾಂಗ ಹೊರಗಡೆಯಿಂದ ಅಂದರೆ ಮಹಾರಾಷ್ಟ್ರ ಆ ಕಡೆಯಿಂದ ಅಂದರೆ ಬ್ರಿಟಿಷರ್ ಕಾಲದಲ್ಲಿ ಅವರ ಒಂದು ಏನು ರಾಜ್ಯದಲ್ಲಿ ಕೆಲಸ ಮಾಡೋಕ್ಕೆ ಆಳುಗಳು ಜೀತದ ಆಳುಗಳು ಆ ಥರ ಒಂದು ಅವರು ಪಳಗಿದ್ರಂತೆ ಸಿದ್ಧಿ ಜನರನ್ನು ಆ ಥರ ಪಳಗಿಸಿದಾಗ ಆಗ ಏನಾಯಿತು ಅವರಲ್ಲಿ ರಾಜ್ಗಳದ್ದು ಯುದ್ಧ ನಡೆಯುವಾಗ ಇವರು ಕೆಲವಷ್ಟು ಜನ ಅವ್ರನ್ನ ತಪ್ಸ್ಕೊಂಡು ಯುದ್ಧ ನಡುವಾಗ ತಪ್ಸ್ಕೊಂಡು ಯಾವ ಕಡೆ ಈ ಕಡೆ ಮಹಾರಾಷ್ಟ್ರ ಕಡೆ ಈ ಬಂದಾಗ ಸ್ವಲ್ಪ ಜನ ಈ ಕಡೆ ಉಳ್ಕೊಂಡ್ರು ಸ್ವಲ್ಪ ಜನ ಆ ಕಡೆ ಅಂದರೆ ಗಾಣನ ಇದು ಕಬ್ಬ ಆಳ್ತಾರಲ್ಲ ಕಬ್ಬ ಇದು ಮಾಡಬೇಕಿತ್ತು ಹಾಂ ಆಲೆಮನೆ ಮಾಡ್ತಾರಲ್ಲ ಆ ಥರ ಎಣ್ಣೆಗಳಿಗೆ ಕಷ್ಟ ಕಷ್ಟ ಕೆಲಸಗಳಿಗೆ ಸಿದ್ಧಿಗಳನ್ನ ಬಳಸ್ಕೊತಾ ಇದ್ರಂತೆ ಅಂದರೆ ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಆಗಿರುವಾಗ ಕೆಲವೊಂದು ಯುದ್ಧದ ಸಮಯದಲ್ಲಿ ಕೆಲವೊಂದು ಜನ ಈ ಕಡೆ ಬಂದಾಗ ಈ ಕಡೆ ಉಳ್ಕೊಂಡು ಈ ಕಡೆ ಕನ್ನಡ ಮಾತಾಡಿ ಸ್ವಲ್ಪ ಸ್ವಲ್ಪ ಜನ ಹೀಗೆ ವಾಸವಾಗಿಬಿಟ್ಟು ಅವರು ಜಾಸ್ತಿಯಾಗಿ ರಾಜ್ಗಳೆಲ್ಲ ಅರಮನೆಯಲ್ಲಿ ಇರೋಕ್ಕಿಂತ ಕಾಡಲ್ಲಿ ಉಳ್ಕೊಬಿಟ್ರಲ್ಲ ಅಂದರೆ ರಾಜನಿಗೆ ಕೆಲಸಗಾರ ಅಂದರೆ ಹಾಗೇ ಕೆಲಸ ಕಾಡಲ್ಲಿ ಯುದ್ಧ ಮಾಡುವಾಗ ಸೈನಿಕರು ಹೆಂಗಿರ್ತಾರೆ ಆ ಥರ ಇದ್ಕೊಂಡು ಬಂದಾಗ ಇವರಿಗೆ ಈ ಕಡೆ ಬಂದಾಗ ಸಡನ್ಲಿ ನಾವು ನಗರಕ್ಕೆ ಬಂದರೆ ಜನ ಮತ್ತೇನು ಹಿಡ್ಕೊಂಡೋಗಿ ಹೋಗಿ ಮತ್ತೆ ಅದೇ ಕೆಲಸಕ್ಕೆ ಆಗ್ತಾರೇನೋ ಈ ಥರ ಭಯದ್ರಲ್ಲಿ ಅವರು ಕಾಡಲೇ ಒಂದು ಸಣ್ಣದ ತಮ್ಮದೇ ಆದ ಒಂದು ಜೋಪಡಿ ಕಟ್ಕೊಂಡು ಅದರಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೀಗೆ ಮಾಡ್ತಾ ಇರುವಾಗ ಕೆಲವಷ್ಟು ಜನರು ಇದೇ ಥರ ಬಂದು ನೋಡಿ ಅವರಿಗೆ ಸ್ವಲ್ಪ ಹೊರಗಡೆದು ಪ್ರಪಂಚ ಅಂದರೆ ಪೇಟೆಗೆ ಬರಬೇಕು ಸಾಮಗ್ರಿಗಳು ಬೇಕು ಈ ಥರ ಬಂದಾಗ ಅವರಿಗೆ ಸ್ವಲ್ಪ ನಾಗರಿಕತೆ ಬಂದಾಗ ಅದರಲ್ಲಿ ಸ್ವಲ್ಪ ಬುದ್ಧಿವಂತರು ಶಾಲೆಗಳಿಗೆ ಮಕ್ಕಳಿಗೆ ಹಾಕುವಂಥದ್ದು ಈ ಥರ ಅಂದರೆ ಆಗಿನ ಕಾಲದಲ್ಲಿ ಶಾಲೆ ಅಂದರೆ ಈ ಥರ ಇರಲಿಲ್ಲಂತೆ ಈಗ ನಮಗೆ ಮೇಜ್ ಇದೆ ಡೆಸ್ಕ್ ಇದೆ ಆ ಥರದ್ದು ಏನು ಇರಲಿಲ್ಲ ಅರಳಿಕಟ್ಟೆಯ ಅಡಿಯಲ್ಲಿ ಹಿಂಗೆ ಪಾಠ ಕಲಿಸೋದೇ ಇರ್ತೈತಿರಂತೆ ಅಂದರೆ ಮೇಲ್ವರ್ಗದವರು ಪಾಠ ಇದ್ದರು ಶಾಲೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಕಡಿಮೆನೆ ಅವರಿಗೇನಂದರೆ ಸ್ವತಃ ತಾನು ದುಡಿಬೇಕು ತಿನ್ನಬೇಕು ಇರಬೇಕು ಅಷ್ಟೇ ಅಂದರೆ ಕಷ್ಟ ಕೆಲಸನೇ ಅವ್ರದ್ದು ಕಷ್ಟದ ಕೆಲಸನೇ ಆಗ ಅವರಿಗೆ ಏನು ತಾನು ಜಾಸ್ತಿ ಓದಬೇಕು ನೌಕರಿ ಹಿಡಿಬೇಕು ಈ ಏನು ಅವರಿಗೆ ಕಲ್ಪನೆ ಇರಲಿಲ್ಲ ತಾನು ದುಡಿಬೇಕು ತಿನ್ನಬೇಕು ಆ ಥರ ಹಿಂದಿನ ಕಾಲದಲ್ಲಿ ಆ ಥರ ಇದ್ದರು ಹಾಗಾಗಿ ಬೆಳವಣಿಗೆ ಆಗ್ತಾ ಆಗ್ತಾ ಇದ್ದಂಗೆ ಸ್ವಲ್ಪ ಬೆಳಕಿಗೆ ಬಂದರು ಸಿದ್ಧಿ ಜನ ಆಗಾನಂದರೆ ಸಿದ್ಧಿ ಜನರಿಗೆ ಬಸ್ಸ್ಯಾ ಗುಜರಾತ್ ಕಡೆಯೆಲ್ಲ ಬಷ್ಯ ಸಿದ್ಧಿ ಬಷ್ಯ ಅಂತ ಅಂದರೆ ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಸಿದ್ಧಿ ಅಂತ ಸಿದ್ಧಿ ಅಂದರೆ ಅದರಲ್ಲಿ ಕನ್ನಡದಲ್ಲಿ ಎರಡು ಮೂರು ಅರ್ಥ ಆಗುತ್ತೆ ಜಯಶಾಲಿ ಆದವನು ಸಿದ್ಧಿ ಅಂತ ಸಿದ್ಧಿ ಪಡೆದ ಅಂತ ಹಾಗೆ ಈಗ ಸಿದ್ಧಿ ಜನರಿಗೆ ಈಗ ಕೆಲವೊಂದು ಕಡೆ ಹೋದರೆ ಸಿದ್ಧಿ ಜನ ಯಾರು ಅಂತ ಗೊತ್ತಿಲ್ಲ ಯಾಕಂದರೆ ಈಗ ಬೆಳಕಿಗೆ ಬಂದಿದೆ ಸಿದ್ಧಿ ಜನ ಅಂದರೆ ಯಾರು ಅಂತ ಈ ಥರ ಹಳೆ ಜನ ಬದುಕೊಂಡು ಬಂದಿರೋದು ಅವ್ರಿಗೇನು ಮೊದಲೇ ತಮ್ಮದೇ ಆದದ್ದು ಒಂದು ಬೇಯಿಸುವಂಥದ್ದು ಮಣ್ಣಿಂದ ಮಡಿಕೆ ಇತ್ತಂತೆ ಅಲ್ಯೂಮಿನಿಯಂ ಪಾತ್ರೆ ಈಗೆಲ್ಲ ಸ್ಟೀಲಿನ ಪಾತ್ರೆ ಎಲ್ಲ ಏನೂ ಬಳಸ್ತಾ ಇರಲಿಲ್ಲ ಅಲ್ಯುಮಿನಿಯಂ ಪಾತ್ರೆ ಆಗ ಮತ್ತು ಈ ಥರ ನಾವು ಈಗ ಧರಿಸ್ತೀವಲ್ಲ ಬಟ್ಟೆಗಳು ಆ ಥರ ಬಟ್ಟೆನೂ ಇರಲಿಲ್ಲ ಒಂದು ಸಾಧಾರಣದ್ದು ಒಂದು ಪಟ್ಟಂಪಟ್ಟೆ ಅಂತ ಬರ್ತಾಯಿದೆ ಬೆಲ್ಸೀಮೆ ಕಡೆ ಬರುತ್ತೆ ಕಾಟನ್ ಉದ್ದ ಚಡ್ಡಿಗಳು ಆ ಥರದೊಂದು ಚಡ್ಡಿ ಮೇಲಿಂದ ಒಂದು ಕೋಟು ಕುಡ್ತಾ ಉದ್ದದ್ದೊಂದು ಜುಬ್ಬ ಟೈಪು ಅದು ಒಂದೇ ಕಲರ್ ಅಂತಲ್ಲ ಯಾವುದಾದ್ರು ಆ ಥರದ್ದು ಪುರುಷರು ಬಳಸೋ ಮಹಿಳೆಯರು ಸಾಧಾರಣವಾಗಿ ಉದ್ದ ತೋಳಿನ ಬ್ಲೌಸ್ ಕಾಟನ್ ಸೀರೆ ಅಂದಾಗ ಈ ಥರದ್ದು ಬಳಸ್ತಾಯಿದ್ರು ಮತ್ತು ಈ ಥರ ಈಗಿನ ಕಾಲದಲ್ಲಿ ಏನು ಉದ್ದ ಸೀರೆ ಉಡ್ತಾರೆ ಆ ಥರ ಉದ್ದ ಸೀರೆಗಳು ಇರಲಿಲ್ಲ ತುಂಡು ಸೀರೆಗಳು ಉಡ್ತಾಯಿದ್ರು ಮತ್ತು ಈ ಥರ ಏನು ಈಗಿಂದು ಏನು ಮುಂದುವರಿಕೆ ಏನಿದೆ ಆಗ ಅದು ಏನೂ ಇರಲಿಲ್ಲ ಈ ಥರ ಒಂದು ಸಿದ್ಧಿ ಜನರದ್ದು ಒಂದು ಜೀವನ ಕಾಳಲ್ಲಿ ಏನು ಸಿಗುತ್ತೆ ಹಣ್ಣು ಗೆಣಸು ಈ ಥರದ್ದು ಜಾಸ್ತಿ ಈಗ ಯೋಚನೆ ಮಾಡಿದ್ರೆ ಈಗ ಆದ್ರೂ ಹಳೆ ಜನ ಅಂದರೆ ಸಿದ್ಧಿ ಜನಗೆ ಹಳೆ ಜನರು ತುಂಬ ಜನ ಉಳ್ಕೊಂಡಿದ್ದಾರೆ ಆಗ ಆಸ್ಪತ್ರೆಗಳಿರಲಿಲ್ಲ ಅವ್ರದೇ ನಾಟಿ ಔಷಧಿ ಮಾಡಿಕೊಂಡು ಅವರು ಜೀವನ ನಡೆಸ್ತಾಯಿದ್ರು ಯಾವುದೊಂದು ನೆಗಡಿ ಬಂತು ಜ್ವರ ಆಯಿತು ತಲೆನೋವು ಬಂತು ಅವ್ರದ್ದೇ ನಾಟಿ ಔಷಧಿ ಕಾಡಲ್ಲಿ ಬೇರು ಸೊಪ್ಪು ಅದರಿಂದನೇ ಅವರ ಔಷಧಿಗಳನ್ನ ಮಾಡ್ತಾಯಿದ್ರು ಆಗ ಹೆರಿಗೆ ಸಮಯದಲ್ಲೂ ಕೂಡ ಆಸ್ಪತ್ರೆ ಇರಲಿಲ್ಲ ಅಲ್ಲಿ ಹಳ್ಳಿಯಲ್ಲೇ ಒಬ್ಬರು ಇರ್ತಾಯಿದ್ರು ಅವರೇ ಮಾಡ್ತಾಯಿದ್ರು ಅವರಿಗೆ ಔಷಧಿ ಇಂಜೆಕ್ಷನ್ ಈಗೆಲ್ಲ ಇಂಜೆಕ್ಷನ್ ಬಂದಿದೆ ಆವಾಗೆಲ್ಲ ಇಂಜೆಕ್ಷನ್ ಇರಲಿಲ್ಲ ಹಾಗಾಗಿ ಆಗಿನ ಕಾಲದ ಜನ ಅಂದರೆ ತುಂಬ ಗಟ್ಟಿ ಈಗ ಈಗಿನ ವಾತಾವರಣದಲ್ಲಿ ಅಂದರೆ ಹುಟ್ಟಿದ ಮಗುವಿಗೆ ಇಂಜೆಕ್ಷನ್ ಕೊಡದ ಇದ್ರೆ ಆಗದೇ ಇಲ್ಲ ಯಾಕಂದರೆ ಸ್ವಲ್ಪ ಬೆಳವಣಿಗೆ ಹಾಗಾಗಿ ಹಿಂದಿನ ಕಾಲದ ಅಂದರೆ ಆ ಥರ ಒಂಥರ ಗಟ್ಟಿ ಇದ್ದರು ಮತ್ತು ಕಾಡಲ್ಲಿ ಒಂಥರ ನೋಡಿರ್ಬೋದು ಒಂದು ಅವ್ರದ್ದು ಮೇನಾಗಿ ಆಹಾರ ಏನಂದರೆ ನೆಗಡಿ ಜ್ವರ ಈ ಥರ ಬಂದಾಗ ಅವರು ಆ ಸಣ್ಣ ಮೆಣಸು ಅಂತ ಇರುತ್ತೆ ಈ ಕಡೆ ಕೊಡಗು ಕಡೆ ಎಲ್ಲ ಗಾಂಧಾರಿ ಅಂತ ಹೇಳ್ತಾರೆ ಆ ಕಡೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಣ್ಣ ಮೆಣಸು ಅಂತ ಹೇಳ್ತಾರೆ ಚಿಕ್ಕದ ಮೆಣಸು ಅದನ್ನು ಮತ್ತು ಕಾಡಲ್ಲಿ ಒಂಥರ ಒಂದು ಇರುವೆ ಇರುತ್ತೆ ಕೆಂಪದಿರುವೆ ಇರುತ್ತೆ ನೀವು ನೋಡಿರ್ಬೋದು ಮೇಲೆ ಮರದಲ್ಲಿ ಅದನ್ನು ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅರ್ದು ಬಿಟ್ಟು ಅದಕ್ಕೆ ಓಂ ಕಾಳು ಜೀರಿಗೆ ಕೈ ಜೀರಿಗೆ ಮತ್ತು ಸಣ್ಣ ಮೆಣಸು ಹಾಕ್ಬಿಟ್ಟು ಚಟ್ನಿ ಅರಿತಾಯಿದ್ರು ಅವರು ಆ ಚಟ್ನಿನ ಅದ್ರ ರಸ ತೆಗ್ದುಬಿಟ್ಟು ಬಾಟ್ಲಲ್ಲಿ ಇಡ್ತಾ ಇರೋದು ಸಂಗ್ರಹಣೆ ಮಾಡಿ ಅದನ್ನು ನೆಗಡಿ ಜ್ವರ ಬಂದಾಗ ಸ್ವಲ್ಪ ಮಕ್ಕಳಿಗಾಗಲಿ ದೊಡ್ಡವರಿಗೆ ಸ್ವಲ್ಪ ಒಂದು ಚಮಚದಷ್ಟು ಹಾಕ್ಬಿಟ್ಟು ಬಿಸಿ ಅನ್ನಕ್ಕೆ ಹಾಕಿ ತಿನ್ನಿಸೋವಂಥದ್ದು ಆ ಚಟ್ನಿದ ರಸ ಇರುತ್ತೆ ಏನೋ ಅಂತ ಮಾಡ್ತಾರೆ ಅದನ್ನು ಕುಡಿಸೋವಂಥದ್ದು ಅದರಿಂದ ತಲೆನೋವು ಜ್ವರ ಏನೇ ಬಂದಿದ್ರು ಸಂಧಿವಾತ ಈ ಥರದ್ದು ಬಂದಿದ್ರೆಲ್ಲ ಕಾಯಿಲೆಗಳು ಕಡಿಮೆ ಆಗ್ತಾಯಿದ್ರು ಹೀಗೆ ಅವ್ರದ್ದೊಂದು ಆಹಾರ ಪದ್ಧತಿ ಆಗಿನ ಕಾಲದಲ್ಲಿ ಮತ್ತು ಹಿಂದೆ ಏನಂದರೆ ಪರಿಸ್ಥಿತಿ ತುಂಬ ಗಂಭೀರ ಇದ್ದಾಗ ಈ ಬಿದಿರಕ್ಕಿನೂ ತಿಂದಿದ್ರಂತೆ ಬಿದಿರಕ್ಕಿ ಅಂತ ಬರುತ್ತೆ ಈಗ ನಮಗೆ ವಿರಳ ಅದು ಕಾಣೋಕ್ಕೆ ಸಿಗೋಲ್ಲ ಆ ಥರ ಬಿದಿರಕ್ಕಿನೂ ತಂದುಬಿಟ್ಟು ಅದನ್ನು ಮನೆಯಲ್ಲೇ ಕುಟ್ಬಿಟ್ಟು ಅಕ್ಕಿನ ಮಾಡಿಬಿಟ್ಟು ತಿಂತಾಯಿದ್ರು ಈ ಭತ್ತನೂ ಸಮೇತ ಅಷ್ಟೇ ಅದೊಂದು ಬೀಸಕಲ್ಲು ಈಗೆಲ್ಲ ರಾಗಿ ಕಲ್ಲು ಅಂತ ಹೇಳ್ತಾರೆ ಆಗ ಆ ಕಲ್ಲಲ್ಲಿ ಭತ್ತನ ಹಾಕ್ಬಿಟ್ಟು ಅದನ್ನು ಬೀಸಿಬಿಟ್ಟು ಕೇರಿ ಅದರ ಅನ್ನ ಮಾಡ್ತಿದ್ವಿ ಈಗೆಲ್ಲ ಮಿಲ್ಲಿಗೆ ತೊಗೊಂಡೋಗ್ತಾರೆ ಹಾಗೆಲ್ಲ ಇರಲಿಲ್ಲ ಈಗ ಮಿಕ್ಸಿ ಇದೆ ಹಾಗೆಲ್ಲ ಮಿಕ್ಸಿ ಇರಲಿಲ್ಲ ಈ ಥರ ಅವ್ರದ್ದು ಜೀವನ ಸಿದ್ಧಿ ಜನಾಂಗ ಅಂದರೆ ಈಗಲೂ ಸಾಧಾರಣವಾಗಿ ಮುಕ್ಕಲ್ ಭಾಗ ಅಂದರೆ ನೂರಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಇನ್ನೂ ಕಾಡಲೇ ಇದ್ದಾರೆ ಇನ್ನೂ ನಾಗರಿಕಕ್ಕೆ ಬರಲಿಲ್ಲ ಥರ ಇದ್ದಾರೆ ಕೆಲವರ್ಷ ಬಂದಿದ್ದಾರೆ ಅಂದ್ರೆ ಅವ್ರು ದೊಡ್ಡದು ಬೆಂಕಿ ಎಲ್ಲ ಹಾಕ್ಬಿಟ್ಟು ಅಂದ್ರೆ ಅವಾಗ ಈ ಕರೆಂಟು ಏನಿರ್ಲಿಲ್ಲ ಸೀಮೆಣೆ ದೀಪ ಅದನ್ನೂ ಸೀಮೆಣೆ ಅಂದ್ರೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಅವಾಗ ರೇಷನ್ ಕಾರ್ಡ್ ಏನು ಇರ್ಲೇ ಇಲ್ಲ ಅವರಿಗೇನಂದರೆ ಶಿಕ್ಷಣ ಬೇಕೇ ಬೇಕು ಅಂತ ಹೇಳೋದು ಒಂದು ತಲೆಯಲ್ಲಿ ಇರಲಿಲ್ಲ ಈಗಲಾದ್ರೂ ಅಂದ್ರೆ ಸರ್ಕಾರದ ಹೊತ್ತಿಂದ ಏನಿದೆ ಏನು ಸೌಲಭ್ಯಗಳು ಇದೆ ಯಾಕೆ ಹೋಗ್ಬೇಕು ಅಂತ ಹೇಳೋದನ್ನ ಅವ್ರಿಗೆ ಗೊತ್ತಿರಲಿಲ್ಲ ಹೊರಗಡೆದು ಹೊಸ ಪಿಕ್ಚರ್ಗಳು ಹಾಡುಗಳು ಅದನ್ನು ನೋಡಿ 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 ಹೊರಗಡೆ ಪ್ರಪಂಚಕ್ಕೆ ಮಾರೋಗ್ತಾ ಇದ್ದಾರೆ ಆದರೆ ಅದನ್ನು ಮಾರ್ಕೋಬಾರ್ದು ಅಂತ ನಮ್ಮದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್